ಏನಾದ್ರೂ ಪ್ಲಾನ್ ಹಾಕಿದ್ಯಾ? ಇಲ್ಲ ಮೇಡಂ. ನೀವು ಬೆಡ್ ರೆಸ್ಟ್ ಅಲ್ಲಿದ್ದೀರಲ್ಲ, ನಿಮ್ಗೆ ಸೇವೆ ಮಾಡೋಕೆ ಇರು ಅಂದ್ರು. ಓಹೋ, ಅಂದ್ರೆ ನೀನು ನನ್ನ ಕೆಲ್ಸದವಳು ಅಂತ ಜೈಗೂ ಕೂಡ ಗೊತ್ತಾಯ್ತು ಅಂತಾಯ್ತು. ಗುಡ್, ಆ ಕ್ಲಾರಿಟಿ ಇದ್ರೆ ಬೆಟರ್. ಮತ್ತೆ ನನಗೆ ಸೇವೆ ಮಾಡಲ್ವಾ? ಏನ್ ಮಾಡ್ಬೇಕು ಹೇಳಿ ಮೇಡಂ. ಆಪಲ್ ಕಟ್ ಮಾಡ್ಕೊಡು. ಸರಿ ಮೇಡಂ. ಹಲೋ ಡಿಯರ್, ನೀನ್ ಇಲ್ಲಿದ್ಯಾ? ನಿನಗೋಸ್ಕರ ಹೊರಗಡೆ ಎಲ್ಲ ಹುಡುಕ್ತಿದ್ದೆ. ನೀನ್ ಯಾಕೆ ಇಲ್ಲಿದ್ಯಾ? ಬಾ ಹೊರಗಡೆ ಹೋಗೋಣ. ಯಾರ ಹತ್ರ ಮಾತಾಡ್ತಿದ್ಯ ಜೈ? ಇವಳ ಹತ್ರನೇ ಜೈ. ಅವಳು ಫಾತಿಮಾ. ಸೊ ವಾಟ್, ನೀನು ಬೆಡ್ ರೆಸ್ಟ್ ಅಲ್ಲಿದ್ಯಾ? ಅದಕ್ಕೆ ಅವಳ ಜೊತೆ ಔಟಿಂಗ್ ಹೋಗ್ತಾ ಇದ್ದೀನಿ. ಏನ್ ಮಾತಾಡ್ತಿದ್ಯ ಜೈ? ಅವಳು ನನ್ನ ಮನೆ. ನನ್ನ ಫ್ರೆಂಡ್ ಅವಳು. ಕೂಲ್ ನಿತ್ಯ, ಫಾತಿಮಾ ನಿನ್ ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡ್ ಅಲ್ವಾ? ನಿನ್ನೆ ತನಕ ಅವಳು ಏನ್ ಮಾಡಿದ್ರು ನಿನ್ ಜೊತೆ ಶೇರ್ ಮಾಡ್ತಿದ್ಲು, ಈಗ ನನ್ ಜೊತೆನೂ ಶೇರ್ ಮಾಡ್ತಾಳೆ. ನೀನ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ನನ್ನ ನೋಡ್ಕೊಳ್ಳೋರು ಯಾರು? ಯಾ, ಮನೇಲಿ ಚಿಕ್ಕಮ್ಮ ಅತ್ತೆ ಇದಾರಲ್ವಾ, ಬೇಕಾದ್ರೆ ಅವ್ರ ಹತ್ರ ಹೆಲ್ಪ್ ತಗೋ. ಇವಳನ್ನ ನನ್ಗೋಸ್ಕರ ಇರೋ ಅಂದ್ಯಾ ಇಲ್ಲ ನಿನಗೋಸ್ಕರ ಇರೋ ಅಂದ್ಯಾ ಜೈ? ನಿಜ ಹೇಳ್ಬೇಕು ಅಂದ್ರೆ ನನ್ಗೋಸ್ಕರನೇ. ಕಮಾನ್ ಫಾತಿಮಾ, ಹೋಗೋಣ ಬಾ. ಅಯ್ಯೋ, ಕ್ಯಾ ಹೋ ಫಾತಿಮಾ? ಅಯ್ಯೋ, ಫಿಂಗರ್ ಕಟ್ ಮಾಡ್ಕೊಂಡಿಯಲ್ಲ. ಓ ಮೈ ಗಾಡ್. ನೀನ್ ಕಲ್ಸಿದ್ದೆ ನಿತ್ಯ? ನಾನ್ ಕಲ್ಸೋದೇನು? ಮರ್ತ್ಬಿಟ್ಯಾ? ಅವತ್ ಫಾರ್ಮ್ ಹೌಸ್ ಅಲ್ಲಿ ನನ್ನ ಹತ್ರ ಅಡಿಗೆ ಮಾಡಿಸೋದಕ್ಕೆ ವೆಜಿಟೇಬಲ್ ಕಟ್ ಮಾಡಿಸ್ದೆ, ಆಗ ನನ್ ಬೆರಳ್ ಕಟ್ ಆಯ್ತು. ಬ್ಲಡ್ ಬರ್ತಿದ್ದಾಗ ಹೀಗೆ ನಿನ್ ಬಾಯಲ್ಲಿ ಇಟ್ಕೊಂಡೆ. ಅದೇನು ಅಂತ ಕೇಳಿದ್ರೆ ಮೌತ್ ಮೆಡಿಸಿನ್ ಅಂತ ಹೇಳಿದ್ದೆ. ಬೆರಳ್ ಕಟ್ ಆದ್ರೆ ರಕ್ತ ಬರ್ದೆ ರಸಂ ಸಾಂಬಾರ್ ಬರತ್ತಾ? ಏ, ಏನ್ ಮಾಡ್ತಿದ್ಯಾ? ನೋವು ಕಮ್ಮಿ ಆಗಕ್ಕೆ ಮೆಡಿಸಿನ್. ನನಗ್ ಗೊತ್ತಿಲ್ದೆ ಎಷ್ಟು ನಾಟಕ ಆಡಿದ್ಯೆ. ನೀನ್ ಹೇಳಿದ್ ಕರೆಕ್ಟ್ ನಿತ್ಯ, ಇಂಥ ಗಾಯಕ್ಕೆಲ್ಲ ಮೌತ್ ಮೆಡಿಸಿನೇ ಕರೆಕ್ಟ್. ಅವತ್ ನನ್ನ ಬೆರಳಲ್ಲಿ ಬ್ಲಡ್ ನಿಂತು ಹೋಗಿತ್ತು ನೋಡು, ಈಗ ಫಾತಿಮಾ ಬೆರಳು ಕೂಡ ಹಾಗೆ ಆಗಿದೆ. ಆಗ್ಲೇ ನೋವು ಕೂಡ ಕಡಿಮೆ ಆಗಿರುತ್ತೆ. ಏನ್ ಫಾತಿಮಾ? ಕಡಿಮೆ ಆಗಿದೆ, ಕಡಿಮೆ ಆಗಿದೆ. ಗುಡ್, ಈಗ ಬೆರಳಿಗೆ ಪ್ಲಾಸ್ಟರ್ ಹಾಕಿದ್ರೆ ಗಾಯ ಕೂಡ ಬೇಗ ಮಾಯುತ್ತೆ. ಆ ಪ್ಲಾಸ್ಟರ್ ಕೊಡು. ಹಲೋ, ಆ ಪ್ಲಾಸ್ಟರ್ ಕೊಡು. ಹ್ಮ್
ಸೊ ಹೋಗೋಣ ಅವ್ರಿಗೆ. ಬೇಡ, ನಾನು ಇಲ್ಲೇ ಇರ್ಬೇಕು, ನಿತ್ಯ ಹತ್ರನೇ ಇರ್ತೇನೆ. ನಿತ್ಯನ ಹತ್ರ ಏನಿದೆ ಇರೋಕೆ? ಅದೇ ನನ್ ಜೊತೆ ಬಂದೆ ಅನ್ಕೋ. ಜೈ ಪ್ಲೀಸ್, ಅವಳು ನಂಗೆ ಹೆಲ್ಪ್ ಆಗಿರ್ತಾಳೆ, ನನ್ನ ಟೀಸ್ ಮಾಡ್ಬೇಡ. ಅಂದ್ರೆ ಜಲಸಿ ಸ್ಟಾರ್ಟ್ ಆಗಿದೆ ಅಂತಾಯ್ತು. ಓಕೆ, ಟೇಕ್ ಕೇರ್, ಬ್ಯಾಡ್ ಲಕ್ ಫಾತಿಮಾ, ಒಳ್ಳೆ ಟ್ರೀಟ್ ಮಿಸ್ ಮಾಡ್ಕೊಂಡೆ. ಹ್ಮ್, ಬಾಯ್. ಏಯ್, ಡೋರ್ ಹಾಕ್ ಬಾರೆ. ಹತ್ರ ಬಾ, ಆ ಬುರ್ಕ ತೆಗಿ. ಒಂದು ಆಪಲ್ ಕಟ್ ಮಾಡಕ್ ಬರಲ್ಲ, ಏನ್ ಕೆಲ್ಸ್ತವಳೆ ನೀನು? ಮೇಡಮ್ ಪ್ಲೀಸ್, ಮೇಡಮ್ ನೋವು ಆಗ್ತಿದೆ, ಬಿಟ್ಬಿಡಿ ಮೇಡಮ್, ನೋವು ಆಗ್ತಿದೆ ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್ ಬಿಡಿ, ಪ್ಲೀಸ್ ಮೇಡಮ್, ಬೇಡ ಬಿಡಿ ಮೇಡಮ್. ಗೊತ್ತಿದ್ದೆ ಜೈ ಜೊತೆ ಎಷ್ಟು ಸಲ ಎಂಜಾಯ್ ಮಾಡಿದ್ಯ ನೀನು, ನನ್ನ ಹತ್ರ ಎಷ್ಟು ಗುಚ್ಚಿಟ್ಟೆ ಹೇಳು. ಮೇಡಮ್ ಇಲ್ಲ ಮೇಡಮ್, ಅವತ್ತು ಗೊತ್ತಿಲ್ದೆ ಸಾಯಿಸ್ಬಿಡ್ತೀನಿ ನಿನ್ನ. ಅವತ್ತು ನೀನ್ ಮಾಡಿದ್ದೆಲ್ಲ ನಾನ್ ಮಾಡಿದ್ದು ಅಂದ್ಕೊಂಡು ಈಗ ನನ್ ಮೇಲೆ ಅಪ್ಲೈ ಮಾಡ್ತಿದ್ದಾನೆ, ಎಲ್ಲ ನೀನೇ ಎಂಜಾಯ್ ಮಾಡ್ಬೇಕಾ? ಮೊದ್ಲು ನಿಮ್ ಅಮ್ಮನ್ ಸಾಯಿಸ್ತಾ ಇದ್ರೆ ನಿನಗ್ ಬುದ್ಧಿ ಬರಲ್ವೇ? ಅಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತಿದ್ದಾರೆ ಮೇಡಮ್, ನಂಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ಛೇ, ಹಾಗೇನು ಮಾಡಲ್ಲ ಗಂಗಾ, ಪ್ಲೀಸ್ ಮೇಡಮ್. ನಮ್ಮ ಅಮ್ಮ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಮ್ಮವ್ರ ಹತ್ರ ಕೇಳಿ ನೋಡಿ ಮೇಡಮ್. ನಂಗೆ ನಮ್ಮ ಅಮ್ಮನ್ನ ನೋಡ್ಬೇಕು ಅಂತ ಮಾತಾಡ್ಬೇಕು ಅನಿಸ್ತಿದೆ ಮೇಡಮ್, ಪ್ಲೀಸ್ ಮೇಡಮ್. ಸರಿ, ಫೋನ್ ಒಂದ್ಸಲ ಅವಳು ಕೇಳಿ ಕೊಡು. ಹಾ ಮೇಡಮ್, ಈಗಲೂ ತಗೊಂಡು ಹೋಗಿ ಕೊಡ್ತೀನಿ. ಅಮ್ಮವ್ರೆ, ಮೇಡಮ್ ಲೈನಲ್ಲಿದ್ದಾರೆ. ಹೇಳು ಮಾಮ್. ಬೇಬಿ,
ಗಂಗಾ ಅವಳಮ್ಮನ್ ಬಗ್ಗೆ ತುಂಬಾ ಹೆದರ್ತಿದ್ದಾಳೆ. ಅವಳೆಲ್ಲಿದ್ದಾಳೋ ಹೇಗಿದ್ದಾಳೋ ಹೇಳು. ಟೂ ತ್ರೀ ಡೇಸ್ ಇಂದ ಅವಳಿಗೆ ಯಾವ ರೀತಿ ಫುಡ್ಡು, ವಾಟರ್, ಫ್ಲೂಯಿಡ್ಸ್ ಕೊಟ್ಟಿಲ್ಲ. ಇಷ್ಟು ಹೊತ್ತಿಗೆ ಸತ್ರು ಸತ್ತಿರ್ಬೋದು. ಸೊ ಈಗ ಆ ವಿಷಯ ಹೇಳೋದು ನಾಟ್ ನೆಸೆಸರಿ. ನಿತ್ಯಾ, ಲೈನಲ್ಲೇ ಇದೆಯಾ? ಹಾ ಮಾಮ್. ಹೇಳು ಬೇಬಿ, ಗಂಗಾ ಅವರಮ್ಮ ಎಲ್ಲಿದ್ದಾಳೆ? ಅವಳು ಸೇಫ್ ಆಗೇ ಇದ್ದಾಳೆ ಮಾಮ್. ಟೈಮ್ಗೆ ಎಲ್ಲ ಸಿಗೋ ಹಾಗೆ ಅರೇಂಜ್ಮೆಂಟ್ಸ್ ಮಾಡಿದ್ದೇನೆ. ಡೋಂಟ್ ವರಿ. ಅವಳಮ್ಮನ್ನ ಗಂಗಾ ನೋಡ್ಬೇಕು ಅಂತಿದ್ದಾಳೆ. ಅದಾಗಲ್ಲ ಮಾಮ್. ಕನಿಷ್ಠ ಫೋನಲ್ಲಾದ್ರೂ ಮಾತಾಡಿಸ್ಬಹುದಲ್ಲ? ಕಷ್ಟ. ಹರ್ದೋಗು ತನಕ ಎಳಿಬಾರ್ದು ನಿತ್ಯಾ. ಗಂಗಾ ನಮ್ಗೆ ಪ್ರಾಮಿಸ್ ಮಾಡಿರೋ ಎಲ್ಲ ಕೆಲ್ಸ ಮಾಡಿದ್ದಾಳೆ. ನೀನ್ ತುಂಬಾ ಪ್ರೆಷರ್ ಹಾಕಿದ್ರೆ ತಡಿಯೋಕಾಗದೆ ಎದರ್ ತಿರುಗ್ತಾಳೆ. ಹಾಗ್ ಮಾಡಿದ್ರೆ ಕೊಂದು ಬಿಡ್ತೀನಿ. ಈಗ್ಲೇ ಸಾಯಿಸಿದ್ರೆ ಹೇಗೆ ನಿತ್ಯಾ? ಮದ್ವೆಗೆ ಅವಳ ಅವಶ್ಯಕತೆ ಇದೆ. ಅದಕ್ಕೆ ಸುಮ್ನಿದ್ದೇನೆ. ಹಾಗಂತ ನೀನು ನನ್ ಮೇಲೆ ಪ್ರೆಷರ್ ಹಾಕಿದ್ರೆ ಅಲ್ಲಿ ತನಕ ಕಾಯಲ್ಲ ಮಾಮ್. ಸರಿ ನಿತ್ಯಾ, ಕೂಲ್. ಓಕೆ, ಗುಡ್ ನೈಟ್. ಗುಡ್ ನೈಟ್. ಏನೇ, ನಮ್ ಮಾಮ್ ಹತ್ರ ಹೇಳ್ಸಿದ್ರೆ ನಾನು ಮಾತು ಕೇಳ್ತೀನಿ ಅಂದ್ಕೊಂಡ್ಯಾ? ಇನ್ನೊಂದು ಸಲ ಈ ತರ ರೆಕಮೆಂಡೇಶನ್ ಮಾಡಿಸಿದ್ರೆ ಸಾಯಿಸ್ಬಿಡ್ತೀನಿ. ನಿನ್ನಲ್ವೇ, ನಿಮ್ಮ ಅಮ್ಮನ್ನ. ಬೇಡ ಮೇಡಮ್, ನಮ್ಮ ಅಮ್ಮಂಗೆ ಎಲ್ಲ ಸೌಲಭ್ಯ ಇದೆ ಅಂತ ಹೇಳಿದ್ರಲ್ಲ, ಅವಳೆಲ್ಲಿದ್ರು ಕ್ಷೇಮವಾಗಿದ್ರೆ ಸಾಕು. ಇನ್ನೆಲ್ ಸೇಫ್ ಆಗಿರ್ತಾಳೆ ನಂಗನ್ಸುತ್ತೆ. ಇಷ್ಟು ಹೊತ್ತಿಗೆ ಗ್ಯಾರಂಟಿ ಸತ್ತಿರ್ತಾಳೆ. ಮಹಾನ್ ಭಾವ ನಿದ್ರೆ ಮಾಡ್ದೆ ಇನ್ನೂ ಎಚ್ಚರ ಇದ್ದಾರಲ್ಲ. ಸಾಸನಿಪನಿ ನೀನಿ ಪಮ ಪಮ ಗಮ ಮಮ ಮಮ ಆ ಫಾತಿಮಾ ಆಫೀಸ್ ಹೇಗಿದೆಯೋ ಇಲ್ಲಿ ತನಕ ನೋಡ್ಲೇ ಇಲ್ಲ. ಒಂದ್ಸಲ ನೋಡ್ಬೇಕು.
ಛೆ, ಸಿಕ್ಕಾಕೊಂಡೆ. ಏನ್ ಮಾಡ್ತಿರೋದ್ ನೀವು? ಅದು ಅದು ಫ್ಯಾನ್ ಸರಿಯಾಗಿ ಕೆಲಸ ಮಾಡ್ತಿದ್ಯೋ ಇಲ್ವೋ ಅಂತ ನೋಡ್ತಿದ್ದೆ. ಗಾಳಿ ಸರಿಯಾಗಿ ಬರ್ತಿದ್ಯಾ? ಸುಳ್ಳು ಹೇಳ್ಬೇಡಿ. ನೀವು ಏನ್ ಮಾಡ್ತಿರೋದು ನನಗೆ ಗೊತ್ತು. ಗೊತ್ತಿದ್ಮೇಲೆ ಮುಚ್ಚಿಡೋದ್ ಯಾಕೆ? ಮುಖ ಕಾಣಿಸ್ತೇ ಇರೋ ಹಾಗಿರೋದು ನಮ್ಮ ಆಚಾರ. ನನ್ಗೆ ನಿಮ್ ಟ್ರೆಡಿಷನಲ್ ಮೇಲೆ ರೆಸ್ಪೆಕ್ಟ್ ಇದೆ, ಅಂಡ್ ಹಾಗೆ ನಿನ್ ಮುಖ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಆಗೋದಿಲ್ಲ. ನೋಡಿದ್ರೆ ಏನಾಗುತ್ತೆ? ನಮ್ದು ಮುಖ ನೋಡಿದ್ರೆ ನಿಮ್ದು ಕಣ್ಣು ಹೋಗುತ್ತೆ. ನಿನ್ ನೋಡ್ದಿರೋ ಕಣ್ಣು ಇದ್ರೆಷ್ಟು ಹೋದ್ರೆಷ್ಟು? ನಿಮ್ಗೆ ಹುಚ್ಚು ಹಿಡ್ದಿದೆ. ನಿನ್ನ ಹೀಗ್ ನೋಡದೆ ಇದ್ರೆ ಹಾಗೆ ಆಗುತ್ತೆ. ಏನ್ ಮಾಡ್ತಿದ್ದೀರಾ ನೀವು? ನಿನ್ ಫೇಸ್ ತೋರ್ಸು. ಬೇಡ, ನಾನ್ ನೋಡ್ಬೇಕು. ನಾನ್ ತೋರ್ಸಲ್ಲ. ನಾನ್ ನೋಡ್ತೀನಿ. ಇದ್ದೇನು? ಬೇಡ ಬೇಡ. ನಾನು ನೀವು ಮದ್ವೆ ಆಗೋ ಹುಡುಗಿ ಫ್ರೆಂಡು. ನನ್ ಜೊತೆಗೆ ನೀವು ಹೀಗೆ ನಡ್ಕೋಬಾರ್ದು. ಹೇ ನಿಲ್ಲು. ಹೋಗಿ ನಿನ್ ಫ್ರೆಂಡ್ ಹತ್ರ ಹೇಳು, ನನ್ ಜೊತೆ ಇದ್ದು ಇಲ್ದಿರೋ ಹಾಗಿರೋದು ಅವಳಿಗೆ ಒಳ್ಳೇದಲ್ಲ ಅಂತ. ನವ್ ಯು ಕ್ಯಾನ್ ಗೋ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ನಾನಿ. ನಮ್ ಕ್ವಾರಿ ಇನಾಗ್ರೇಷನ್ ಏರ್ಪಾಡೆಲ್ಲ ರೆಡಿ ಆಗಿದೆ ಸರ್. ನೀವು ಹೊರಟ್ರೆ? ಯಾ ನಾನು ಕೂಡ ರೆಡಿ ಆಗಿದ್ದೀನಿ ನಾನಿ, ಬಾ. ವಾವ್, ಶಕುನ ಕೂಡ ಒಳ್ಳೇದೇ ನಾನಿ. ನಮ್ ಕ್ವಾರೆ ಸಕ್ಸಸ್. ಶಕುನನ ಇವಳು ಶಕುನ ಹೇಗೆ ಸರ್? ಯಾವ್ದಾದ್ರೂ ಕೆಲ್ಸಕ್ಕೆ ಹೊರಡುವಾಗ ಲೇಡೀಸ್ ಎದುರುಗಡೆ ಬಂದ್ರೆ ಒಳ್ಳೇದು ಅಂತ ಅಜ್ಜಿ ಹೇಳ್ತಾರೆ. ಅಂಡ್ ಅಷ್ಟೇ ಅಲ್ಲ, ಪ್ರತಿ ಗಂಡಿನ ವಿಜಯದ ಹಿಂದೆ ಒಬ್ಳು ಹೆಣ್ಣಿರ್ತಾಳಂತೆ. ನಮ್ ಕ್ವಾರೆ ವಿಜಯದ ಹಿಂದೆ ಈ ಫಾತಿಮಾ ಯಾಕಿರ್ಬಾರ್ದು?